ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಶಿಫ್ಟ್ ಕಾರು ಬ್ರೇಕ್ ಫೇಲ್ ಆಗಿ ಪಲ್ಟಿ ಹೊಡೆದಿದ್ದು ಸ್ಥಳದಲ್ಲಿಯೇ ಕಾರು ಚಾಲಕ ಮೃತಪಟ್ಟಿರುವ ಘಟನೆ ಬೆಳಗಾವಿ ನಗರದ ಹೊರವಲಯದಲ್ಲಿ ನಡೆದಿದೆ. ಕಾರು ಅಪಘಾತದಲ್ಲಿ ಹುಬ್ಬಳ್ಳಿ ನಿವಾಸಿ ಅಜಯ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ಶಿಫ್ಟ್ VDI ಕಾರ್ ಚಲಿಸುವ ಸಂದರ್ಭದಲ್ಲಿ ಬ್ರೇಕ್ ಫೇಲ್ ಆಗಿದ್ದರಿಂದ ನಿಯಂತ್ರಣ ತಪ್ಪಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಿಟ್ಟು ಹೊರವಲಯದಲ್ಲಿ ಬಿದ್ದಿದೆ. ಅಪಘಾತದ ರಭಸಕ್ಕೆ ಕಾರ್ ನಜ್ಜುಗುಜ್ಜಾಗಿದ್ದು ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಖುದ್ರ ಪಟ್ಟಣದಲ್ಲಿ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಪ್ರಕಾಶ್ ಬಾಬು ಹುಕ್ಕೇರಿ ಪರ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಪ್ರಚಾರ ಮಾಡಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಕೇಂದ್ರದ BJPಯ ಸರ್ಕಾರ ಇಲ್ಲಿಯವರೆಗೆ ಸುಳ್ಳು ಭರವಸೆಗಳನ್ನ ಹೇಳಿ ಜನರನ್ನ ಮೋಸ ಮಾಡಿದ್ದಾರೆ. ಜಿಎಸ್ಟಿ, ನೋಟ್ ಅಮಾನ್ಯೀಕರಣ, ಬುಲೆಟ್ ಟ್ರೈನ್, ಗಂಗಾ ಶುದ್ಧೀಕರಣ, ಬೇಟಿ ಪಡಾವೋ ಬೇಟಿ ಬಚಾವ್ ಇಂತಹ ಹಲವು ಯೋಜನೆಗಳು ಸಮರ್ಪಕವಾಗಿ ಜಾರಿಗೊಳಿಸಿಲ್ಲ. ಇವೆಲ್ಲ ಯೋಜನೆ ಸಂಪೂರ್ಣ ಜಾರಿಯಾಗಲು ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಇದೆ. ನರೇಂದ್ರ ಮೋದಿ ಒಬ್ಬ ಸುಳ್ಳಿನ ಪ್ರಧಾನಿ ಎಂದು ಹೇಳಿದರು. ಪ್ರಧಾನಿಗಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಕಾಶ್ ಹುಕ್ಕೇರಿ ಮಾಡಿ ತೋರಿಸಿದ್ದಾರೆ. ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಪ್ರಕಾಶ್ ಹುಕ್ಕೇರಿಯವರನ್ನು ಆರಿಸಿ ತನ್ನಿ ಎಂದು ಮನವಿ ಮಾಡಿದರು. ನಂತರ ಮಾತನಾಡಿದ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ, ನಾನು ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿಯಿಂದ ನಾನು ಮತ್ತೊಮ್ಮೆ ಸ್ಪರ್ಧಿಸಿದ್ದೇನೆ. ಕ್ಷೇತ್ರಕ್ಕೆ ಸುಮಾರು 847 ಕೋಟಿ ರೂಪಾಯಿ ಅನುದಾನ ತಂದು ಜನಪರ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ. ಮುಂದೆ ನನ್ನ ಆರಿಸಿಕೊಟ್ರೆ ಚಿಕ್ಕೋಡಿ ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡುತ್ತೇನೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರೈತರ ಖಾತೆಗೆ ಪ್ರತಿ ವರ್ಷ 72,000 ರೂಪಾಯಿ ಜಮೆ ಮಾಡಲಾಗುವುದೆಂದು ರಾಹುಲ್ ಗಾಂಧಿಯವರು ಘೋಷಿಸಿದ್ದಾರೆ. ಹೀಗಾಗಿ ಮುಂದಿನ ಸರ್ಕಾರ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶಾಸಕ ಶ್ರೀಮಂತ್ ಪಾಟೀಲ್ ಮಾತನಾಡಿ, ಕಾಗವಾಡ ಮತಕ್ಷೇತ್ರದಲ್ಲಿ ನಾನು ಪಡೆದ ಮತಗಳಿಂದ ಹೆಚ್ಚಿನ ಮತಗಳನ್ನು ಪ್ರಕಾಶ್ ಹುಕ್ಕೇರಿಯವರಿಗೆ ಕೊಡುತ್ತೇನೆ ಎಂದರು. ಅದು ನರೇಂದ್ರ ಮೋದಿಯಿಂದ ನಡೀತಾ ಇದೆ, ಅದಕ್ಕೆ ಅವರು ಕೂಡ ನಾವು ಮೋಸ ಆಗಿದೆ ನಮಗೆ. ಅವ್ರು ಎಲ್ಲ ಏನೆಲ್ಲ ಮಾಡಿ ಬಂದಾನ, ನಾವೆಲ್ಲ ಹೇಳ್ತೀವಿ ಗುಜರಾತ್ ಮಾಡೋಣ ಅಂತ. ಕಳೆದ ಸಾರಿ ಅದು ಹೇಳಿದ್ರೆ ಗುಜರಾತ್ ಮಾಡೋಲ್ಲ ಹಂಗಿದ್ರೆ ಮತ್ತೆ ಅಲ್ಲಿ ಅಲ್ಲಿ ನೀಲಾಗಿ ಬರ್ತಾರೆ. ನಾವ್ಯಾರು ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಲ್ಲ, ನಮಗೆ ಹೊಲ ಇದೆ, ಮನೆ ಇದೆ, ಉದ್ಯೋಗಾವಕಾಶ ಇದೆ. ಗುಜರಾತ್ ಮಾಡಿದ್ರೆ ಗುಜರಾತ್ ಅವರೆಲ್ಲ ಕೆಲಸ ಮಾಡಲಿಕ್ಕೆ ದೇಶದ ನಾನಾ ಮೂಲೆಗಳಿಗಿದ್ದಾರೆ. ಸೊ ಮತ್ತೆ ಅಲ್ಲೇ ಎಲ್ಲ ಇದ್ರೆ ಮತ್ತೆ ಅವ್ರಿಗೆ ಬರುವಂತ ಪ್ರಶ್ನೆ ಇಲ್ಲ. ಹೀಗಾಗಿ ಅದು ಅಂಧ ಭಕ್ತರು, ಮೋದಿ ಅಂಧ ಭಕ್ತರ ಸುಳ್ಳು ಪ್ರಚಾರ ಮಾಡಿ ಜನರನ್ನ ಕೂಡ ಅಲ್ಲಿ ಅವರ ಚಾಮರಾಜನಗರ ಸಂಸದರ ಅವರು ಹೆಚ್ಚು ಕಮ್ಮಿ ಪ್ರಕಾಶ್ ಹುಕ್ಕೇರಿ ಮಾದರಿಯಲ್ಲಿ ಅವ್ರು ಶಾಸಕರ ಮಾಡುವಂತ ಕೆಲಸ ಅವರು ಅಲ್ಲಿ ಮಾಡಿದ್ದಾರೆ. ಬಹುಶಃ ಅದನ್ನ ಬಿಟ್ಟರೆ ಇಬ್ಬರು ನಮ್ಮ ರಾಜ್ಯದಲ್ಲಿ ಹೆಚ್ಚು ಸಂಸದರು ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳನ್ನ ಜನರಿಗೆ ಮೂಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಅವ್ರಿಗೆ ನಮ್ಗೆ ಖಂಡಿತವಾಗಿ ಅವಶ್ಯ ಇದೆ. ಅದನ್ನ ನೀವೆಲ್ಲರೂ ಹಿಂದೆ ಶ್ರೀಮಂತ್ ಪಾಟೀಲ್ ಅವ್ರಿಗೆ ಎಷ್ಟು ನೀವು ನಿಷ್ಠೆ ಭಕ್ತಿಯಿಂದ ಕಾಂಗ್ರೆಸ್ ಪಕ್ಷದ ಮೇಲೆ ಪ್ರೀತಿ ಇಟ್ಟು ತಾವು ಏನು ಚುನಾವಣೆ ಮಾಡಿದ್ರೆ ಅದೇ ಮಾದರಿಯಲ್ಲಿ ತಾವು ಚುನಾವಣೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಳ್ತಾ, ಇನ್ನು ಬಹುಶಃ ಒಂದೇ ಕಾರ್ಯಕ್ರಮ ದೊಡ್ಡದಾಗಿ ಮಾಡ್ತೀವಿ ನಾವು ಚಿಕ್ಕೋಡಿ. ಇಲ್ಲಿ ಬಹುಶಃ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರು ಬಂದ್ರೆ ಅದೊಂದೇ ನಮ್ಮ ದೊಡ್ಡ ಕಾರ್ಯಕ್ರಮ. ನಂತರ ನಾವೆಲ್ಲ ಸಣ್ಣ ಸಣ್ಣ ಬೆಳಗಾವಿ ಮತಕ್ಷೇತ್ರದ 4ನೇ ಬಾರಿಯ BJP ಅಭ್ಯರ್ಥಿಯಾಗಿ ಸುರೇಶ್ ಅಂಗಡಿ ಜಿಲ್ಲಾಧಿಕಾರಿ SB ಬೊಮ್ಮನಹಳ್ಳಿ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಕಳೆದ 3 ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯಿಂದ BJP ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಸುರೇಶ್ ಅಂಗಡಿ 4ನೇ ಬಾರಿಗೆ ಚುನಾವಣೆ ಅಖಾಡಕ್ಕೆ
ಕಳೆದ ಮೂರು ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಸುರೇಶ್ ಅಂಗಡಿ ನಾಲ್ಕನೇ ಬಾರಿಗೆ ಚುನಾವಣೆ ಅಖಾಡಕ್ಕೆ ಇಳಿದಿದ್ದು ಮುಹೂರ್ತಕ್ಕನುಗುಣವಾಗಿ ದಂಪತಿಯ ಜೊತೆಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇದೊಂದು ಮಹತ್ತರ ಚುನಾವಣೆಯಾಗಿದ್ದು ಭಾರತವನ್ನ ಗೆಲ್ಲಿಸಿ ಮೋದಿಯವರನ್ನ ಪ್ರಧಾನಿಯನ್ನಾಗಿ ಮಾಡುವುದು ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿದೆ. ಇಂದು ಸಾಂಕೇತಿಕವಾಗಿ ಮುಹೂರ್ತಕ್ಕನುಗುಣವಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. April 4 ಬೃಹತ್ ಪ್ರಮಾಣದಲ್ಲಿ ಕಾರ್ಯಕರ್ತರೊಂದಿಗೆ ಎರಡನೇ ಬಾರಿ ನಾಮಪತ್ರ ಸಲ್ಲಿಸಿದ್ದೇನೆ. ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವಾರು ಜನ ರಾಜ್ಯ ಮುಖಂಡರು ಬರುವ ನಿರೀಕ್ಷೆ ಇದೆ ಎಂದರು. ಯಾರಿಗೆ ಕೊಟ್ಟರು ನಾವು ಹೇಳಿಲ್ಲ, ಶಿಸ್ತು ಸಿಪಾಯಿ ರೇಷ್ಮೆಗಾರ ಯಾರಿಗೆ ಕೊಟ್ಟರು, ಯಾರಿಗೆ ಕೊಟ್ಟರು ನಾವು ಸಿಪಾಯಿ ರೇಷ್ಮೆಗಾರ ರೇಷ್ಮೆಗಾರಿದ್ದಾರೆ. ಮೈಸ್ಕತ್ತಿನೂ ರೇಸ್ ಮೈಸ್ಕತ್ತಿ ತಮ್ಮ ಅಣ್ಣ ಸಾಹೇಬ್ ಎಲ್ಲೇನೂ ಯಾರಿಗೆ ಕೊಟ್ಟರು ಗೆಲ್ಲೋದು ನಾವು ನಿಶ್ಚಿತ. ಸರ್, ರಾಜ್ಯದಲ್ಲಿ ಐಟಿ ದಾಳಿ ಆಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಉಗ್ರ ಮಸೂದ್ ಅಜರ್ನನ್ನ ಜಾಗತಿಕ ಭಯೋತ್ಪಾದಕ ಎಂದು ಘೋಷಣೆ ಮಾಡಲು ಅಡ್ಡಿಪಡಿಸುತ್ತಿರುವ ಚೀನಾಕ್ಕೆ ಎದುರೇಟು ನೀಡಲು ಅಮೆರಿಕ ತಂತ್ರ ರೂಪಿಸಿದೆ. ಮಸೂದ್ ಅಜರ್ನನ್ನ ಕಪ್ಪು ಪಟ್ಟಿಗೆ ಸೇರಿಸುವ ಸಂಬಂಧ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಅಮೆರಿಕ ಕರಡು ನಿರ್ಣಯವನ್ನ ಸಿದ್ಧಪಡಿಸಿದೆ. ಇದರಿಂದ ಚೀನಾದ ಕುತಂತ್ರಕ್ಕೆ ಮಸೂದ್ ಅಜರ್ನನ್ನ ಕಪ್ಪು ಪಟ್ಟಿಗೆ ಸೇರಿಸುವ ಸಂಬಂಧ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಅಮೆರಿಕ ಕರಡು ನಿರ್ಣಯವನ್ನ ಸಿದ್ಧಪಡಿಸಿದೆ. ಇದರಿಂದ ಚೀನಾದ ಕುತಂತ್ರಕ್ಕೆ ಹಿನ್ನಡೆಯುಂಟಾಗುವ ಸಾಧ್ಯತೆ ಇದೆ. ಕಳೆದ ತಿಂಗಳು ಚೀನಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಬಂಧ ಸಮಿತಿಯಲ್ಲಿ ಅಜರ್ನನ್ನ ಜಾಗತಿಕ ಉಗ್ರ ಎಂದು ಘೋಷಿಸುವ ಭಾರತದ ಪ್ರಯತ್ನಕ್ಕೆ ಚೀನಾ ವಿ2 ಅಧಿಕಾರ ಬಳಸಿ ಅಡ್ಡಿಪಡಿಸಿತ್ತು. ಹೀಗಾಗಿ ಚೀನಾಕ್ಕೆ ತಿರುಗೇಟು ನೀಡಲು ಅಮೆರಿಕ ಅಜರ್ನನ್ನ ಕಪ್ಪು ಪಟ್ಟಿಗೆ ಸೇರಿಸುವ ನಿರ್ಣಯದ ಪ್ರಸ್ತಾಪ ಸಲ್ಲಿಸಿದೆ. ಅಮೆರಿಕ ಈ ಸಂಬಂಧ ನಿರ್ಣಯವನ್ನ ಹಂಚಿಕೆ ಮಾಡಿದ್ದು ಇದಕ್ಕೆ ಬ್ರಿಟನ್ ಮತ್ತು ಫ್ರಾನ್ಸ್ನ ಬೆಂಬಲದೊಂದಿಗೆ ಕರಡು ಸಿದ್ಧಪಡಿಸಲಾಗಿದೆ. ಅಮೆರಿಕ, ಬ್ರಿಟನ್ ಮತ್ತು ಫ್ರಾನ್ಸ್ ಆರಂಭದಲ್ಲಿ ಅಜರ್ನನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಐಎಸ್ಐಎಸ್ ಮತ್ತು ಅಲ್ ಖೈದಾ ನಿರ್ಬಂಧ ಸಮಿತಿಗೆ ಮನವಿ ಮಾಡಿದ್ರು. ಇದಕ್ಕೆ ಚೀನಾ ತಡೆಯೊಡ್ಡಿತ್ತು. ಇದು ಜಾರಿಗೆ ಬಂದರೆ ಅಜರ್ ಮೇಲೆ ಶಸ್ತ್ರಾಸ್ತ್ರ ವ್ಯವಹಾರ ನಿಷೇಧ ಮತ್ತು ಪ್ರಯಾಣ ನಿಷೇಧ ಮತ್ತು ಆತನ ಆಸ್ತಿಪಾಸ್ತಿಗಳ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ಅಮೆರಿಕದ ಕರಡು ಪ್ರತಿಗೆ ತಕ್ಷಣ ಪ್ರತಿಕ್ರಿಯೆ ನೀಡಲು ಚೀನಾ ಮುಂದಾಗಿಲ್ಲ. ವಿಶ್ವಸಂಸ್ಥೆಯು ನಿಷೇಧಿತ ಉಗ್ರರ ಪಟ್ಟಿಯನ್ನ ತಯಾರಿಸುವ ವಿಚಾರದಲ್ಲಿ ಈಗಾಗಲೇ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಂದಲೇ ತೀವ್ರ ಆಕ್ಷೇಪವಿದೆ. ಹಾಗಾಗಿ ಚೀನಾ ದೇಶವು ಈ ವಿಚಾರದಲ್ಲಿ ಯಾರನ್ನ ಬೆಂಬಲಿಸುವುದಿಲ್ಲ ಎಂದು ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಗೆಂಗ್ ಶುವಾಂಗ್ ಹೇಳಿದ್ದಾರೆ. ತನಗೆ ಬೆಂಬಲ ವ್ಯಕ್ತಪಡಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಕರೆಗಳು ಬರುತ್ತಿವೆ ಎಂದು ಕೇಂದ್ರ ಸಚಿವ ಹಾಗೂ ನಾಗ್ಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಿತಿನ್ ಗಡ್ಕರಿ ಹೇಳಿದ್ದಾರೆ. ತಮ್ಮ ಪ್ರಚಾರಾಭಿನಯವನ್ನ ಬುಧವಾರ ಆರಂಭಿಸಿ ಮಾತನಾಡಿದ ಗಡ್ಕರಿ, ತಮಗೆ ವಿಪಕ್ಷ ಕಾಂಗ್ರೆಸ್ ಸಹಿತ ಬಿಜೆಪಿ ಇತರ ಪಕ್ಷಗಳಿಂದ ಶುಭಕಾಮನೆಗಳು ಬರುತ್ತಿವೆ ಎಂದು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ನಾನು ಜಾತಿ, ಧರ್ಮ, ಭಾಷೆ ಮತ್ತು ಪಕ್ಷಗಳ ಎಲ್ಲೆಯನ್ನ ಮೀರಿ ಎಲ್ಲರಿಗಾಗಿ ಶ್ರಮಿಸಿದ್ದೇನೆ. ದೊಡ್ಡ ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ನನಗೆ ಕರೆ ಮಾಡಿ ಚಿಂತೆ ಮಾಡದಂತೆ ಹೇಳುತ್ತಾರೆ. ನಾವು ದೈಹಿಕವಾಗಿ ಅಲ್ಲದಿದ್ದರೂ ನಮ್ಮ ಹೃದಯಗಳು ನಿಮ್ಮ ಜೊತೆಗಿವೆ ಎಂದು ಅವರು ಹೇಳುತ್ತಿದ್ದಾರೆ. ನನಗೆ ಎಲ್ಲರ ಬೆಂಬಲವಿದೆ ಎಂದು ಸಚಿವರು ಹೇಳಿಕೊಂಡರು. ಜನರ ಬಳಿ ಆತ್ಮವಿಶ್ವಾಸದಿಂದ ಹೋಗಿ ಆದರೆ ವಿನಯಶೀಲರಾಗಿ ಎಂದು ಬಿಜೆಪಿ ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದ ಗಡ್ಕರಿ, ಆತ್ಮವಿಶ್ವಾಸ ಹಾಗೂ ಅಹಂಕಾರದ ನಡುವಿನ ವ್ಯತ್ಯಾಸವನ್ನು ಅರಿಯಬೇಕೆಂದರು. ಒಬ್ಬರಿಗೆ ಆತ್ಮವಿಶ್ವಾಸವಿರಬೇಕೇ ಹೊರತು ಅಹಂಕಾರವಲ್ಲ.
ವಿನಯದಿಂದ ಸಾರ್ವಜನಿಕರ ಬಳಿ ಹೋಗಿ ಪಕ್ಷದ ಕೆಲಸಗಳನ್ನು ವಿವರಿಸಿ ಎಂದು ಸಲಹೆ ನೀಡಿದರು. ನಾನು ಯಾವುದೇ ಪಕ್ಷದ ಅಭ್ಯರ್ಥಿಯ ಹೆಸರನ್ನ ಎತ್ತದೇ ಇರಲು ಹಾಗೂ ಯಾವುದೇ ಪಕ್ಷವನ್ನ ಟೀಕಿಸದೇ ಇರಲು ನಿರ್ಧರಿಸಿದ್ದೇನೆ. ನನ್ನ ಕೆಲಸದ ಆಧಾರದಲ್ಲಿ ಜನರಿಗೆ ಮತಗಳನ್ನ ಯಾಚಿಸುತ್ತೇನೆ ಎಂದ ಗಡ್ಕರಿ, ಕಳೆದ ಬಾರಿಗಿಂತಲೂ ಅತ್ಯಧಿಕ ಮತಗಳ ಅಂತರದಿಂದ ಜಯಗಳಿಸುವ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.